ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ ಸೊ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟಲ್ಲಿ ನೀಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಸ್ಕ್ಯಾಮ್ಗಳಾಗಿರೋವಂಥರ ಬಗ್ಗೆ ಮತ್ತು ಭಾಳಷ್ಟು ಜನ ವಿದ್ಯಾರ್ಥಿಗಳು ರೀನಿ ರೀನೀಟ್ ಆಗಬೇಕು ಅಂಥೇಳಿ ಪಿ ಐ ಎಲ್ ಐನ ಏನು ಹಾಕಿದರು ಸೊ ಅವೆಲ್ಲದರ ಒಂದು ವಿಚಾರಣೆ ಇವತ್ತು ನಡೀತು ಸೊ ಸುಪ್ರೀಂ ಕೋರ್ಟಲ್ಲಿ ಇವತ್ತು ಏನೇನು ನಡೀತು ಅನ್ನೋದನ್ನು ಬ್ರೀಫಾಗಿ ಹೇಳಬೇಕು ಅಂತ ಅಂದರೆ ಫೈನಲ್ ಡಿಸಿಷನ್ ಇನ್ನೂ ಕೂಡ ಬಂದಿಲ್ಲ ಸೊ ಗುರುವಾರಕ್ಕೆ ಅಂದರೆ ತರ್ಸ್ಡೇ ಲೆವೆಂತ್ ಜುಲೈಗೆ ನೆಕ್ಸ್ಟ್ ಹಿಯರಿಂಗನ್ನು ಟ್ರಾನ್ಸ್ಫರ್ ಮಾಡಿರೋವಂಥದ್ದು ಸೊ ಈಗ ಹಾಗಾದರೆ ಇವತ್ತು ಏನೇನಾಯಿತು ಸೊ ಅವರ ಒಂದು ಎರಡು ಎರಡೂವರೆ ತಾಸಿನ ಒಂದು ಹಿಯರಿಂಗ್ ಏನಿತ್ತು ಆ ಒಂದು ಹಿಯರಿಂಗಿನಲ್ಲಿ ನನಗೆ ಅನಿಸಿದ್ದೇನಂತಂದರೆ ಸಿ ಜೆ ಐ ಅಂದರೆ ಹಾನ್ರೇಬಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವರು ಸಿ ಬಿ ಐ ಮೇಲೆ ಮತ್ತು ಎನ್ ಟಿ ಎದವರ ಮೇಲೆ ಎರಡರ ಮೇಲೂ ಕೂಡ ಅಸಮಾಧಾನವನ್ನು ಹೊಂದಿರೋ ಹಾಗೆ ಕಾಣಿಸ್ತು ಆ್ಯಂಡ್ ಅವರು ಫೈನಲಿ ಕೂಡ ಇಷ್ಟೇ ಸೊ ಡೆಫಿನೆಟ್ಲಿ ಪೇಪರ್ ಲೀಕ್ ಆಗಿದೆ ಅನ್ನೋದನ್ನು ಒಪ್ಕೊಳ್ಳೇಬೇಕು ಸೊ ಪೇಪರ್ ಲೀಕ್ ಆಗಿದೆ ಆಗಿದೆ ಅನ್ನೋದು ಸಿ ಜೆ ಅವರು ಕೂಡ ಕ್ಲಿಯರಾಗಿ ಹೇಳಿರೋ ಅಂಥದ್ದು ಅಂದರೆ ಇಷ್ಟೆಲ್ಲ ಬೆಳವಣಿಗೆ ಎಲ್ಲ ನೋಡಿದರೆ ಸೊ ಪೇಪರ್ ಲೀಕ್ ಆಗಿರೋದಂತೂ ಹೌದಾಗಿರಬಹುದು ಸೊ ಅದರ ಜೊತೆಗೆ ಸಿ ಬಿ ಐದವರಿಗೆ ಏನನ್ನ ಡೈರೆಕ್ಟ್ ಮಾಡಿದ್ದಾರೆ ಅಂತಂದರೆ ಒಂದು ರಿಪೋರ್ಟನ್ನು ಕೊಡಬೇಕು ಬಿಫೋರ್ ಟೆಂತ್ ಜುಲೈ ಈವ್ನಿಂಗ್ ಫೈವ್ ಓ ಕ್ಲಾಕ್ ಅಂದರೆ ಲೆವೆಂತ್ ಜುಲೈಗೆ ಅದರ ಹಿಯರಿಂಗ್ ಆಗ್ತದೆ ಏನು ರಿಪೋರ್ಟ್ ಕೊಡಬೇಕು ಅಂತ ಅಂದರೆ ಈಗ ಏನೇನು ಎಲ್ಲೆಲ್ಲಿ ಸ್ಕ್ಯಾಮ್ಗಳಾಗಿದೆ ಎಫ್ ಐ ಆರ್ಗಳಾಗಿದೆ ಪೇಪರ್ ಲೀಕ್ ಆಗಿದೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಆದ ಒಂದು ರಿಪೋರ್ಟ್ ತರ್ಸ್ಡೇ ಇರಬೇಕು ಅವರ ಟೇಬಲ್ ಮೇಲೆ ಅಂದರೆ ವೆನ್ಸ್ಡೇ ಈವ್ನಿಂಗ್ ಫೈವ್ ಓ ಕ್ಲಾಕ್ ಒಳಗೆ ಅವರ ಟೇಬಲ್ ಮೇಲೆ ಇರಬೇಕು ತರ್ಸ್ಡೇ ಅದರ ಬಗ್ಗೆ ಹಿಯರಿಂಗ್ ನಡೀತದೆ ಹಾನ್ರೇಬಲ್ ಸುಪ್ರೀಂ ಕೋರ್ಟ್ದವರು ಎನ್ ಟಿ ಎದವರಿಗೆ ಹೇಳಿರುವಂಥ ಮೂರು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ನೋಡಿ ತ್ರೀ ಪಾಯಿಂಟ್ಸ್ ಏನಂತಂದರೆ ಅವರು ಕ್ಲಾರಿಫಿಕೇಷನ್ ಕೇಳಿರುವಂಥದ್ದು ಅವರಿಗೂ ಕೂಡ ಸೇಮ್ ಟೈಮ್ ಲೈನ್ ಹತ್ತನೇ ತಾರೀಕು ಸಂಜೆ ಐದು ಒಳಗೆ ಅಂದರೆ ಹನ್ನೊಂದನೇ ತಾರೀಕು ಅವರ ಟೇಬಲ್ ಮೇಲೆ ಅದು ಆ ಒಂದು ರಿಪೋರ್ಟ್ ಇರಬೇಕು ಅದು ಏನಪ್ಪ ಅಂತಂದರೆ ಮೊದಲನೇದಾಗಿ ಎನ್ ಟಿ ಎದವರು ಏನೇನು ಸ್ಟೆಪ್ಸನ್ನು ತೆಗೆದುಕೊಂಡರು ಪೇಪರ್ ಲೀಕ್ ಆಯಿತು ಅಂತ ಗೊತ್ತಾದ ಮೇಲೆ ಏನೇನು ಸ್ಟೆಪ್ಸನ್ನು ತಗೊಂಡ್ರು ಯಾವ್ಯಾವ ಸಿಟೀಸ್ಗಳಲ್ಲಿ ಯಾವ್ಯಾವ ಸೆಂಟರ್ಗಳಲ್ಲಿ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳಬೇಕು ಎರಡನೇದಾಗಿ ಇದನ್ನು ಐಡೆಂಟಿಫೈ ಮಾಡೋದಕ್ಕೆ ಯಾವ ರೀತಿಯ ಒಂದು ಮೆಥಡನ್ನು ನೀವು ಯೂಸ್ ಮಾಡಿದ್ದೀರಿ ಅನ್ನೋದನ್ನು ಹೇಳಬೇಕು ಮೂರನೇದಾಗಿ ಇದರಿಂದ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ಯಾವ ರೀತಿ ಅಫೆಕ್ಟ್ ಆಗಿದೆ ಸ್ಟೂಡೆಂಟ್ಸ್ಗಳಿಗೆ ಯಾವ ರೀತಿ ಅಫೆಕ್ಟ್ ಆಗಿದೆ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಹೇಳಬೇಕು ಇದರ ಜೊತೆಗೆ ಎನ್ ಟಿ ಎದವರಿಗೆ ಸುಪ್ರೀಂ ಕೋರ್ಟ್ದವರು ಮೇನ್ ಆಗಿ ಕೇಳಿದ್ದೇನಂತಂದರೆ ಮೊದಲನೇದಾಗಿ ಯಾವಾಗ ಈ ಒಂದು ಕ್ವಶನ್ ಪೇಪರ್ ಲೀಕ್ ಆಯಿತು ಯಾವಾಗ ಅಂತಂದರೆ ಎಕ್ಸಾಮಿನೇಷನ್ ದಿವಸ ಆಯಿತಾ ಎಕ್ಸಾಮಿನೇಷನ್ಗೆ ಎಷ್ಟು ಹೊತ್ತು ಇದ್ದಾಗ ಆಯಿತು ಎಕ್ಸಾಮಿನೇಷನ್ ಶುರುವಾದ ಮೇಲೆ ಆಯಿತಾ ಎರಡನೇದಾಗಿ ಯಾವ ಒಂದು ಮ್ಯಾನರಲ್ಲಿ ಈ ಒಂದು ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂದರೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಲೀಕ್ ಆಗಿದೆಯಾ ಫಿಸಿಕಲ್ ಕ್ವಶನ್ ಪೇಪರ್ ಬ್ಯಾಂಕಿಗೆ ಏನು ಹೋಗ್ತದೋ ಹೋಗೋವಾಗ ಲೀಕ್ ಆಗಿದೆಯಾ ಅಥವಾ ಬ್ಯಾಂಕಿಂದ ಕಾಲೇಜಸ್ಗಳಿಗೆ ಏನು ಬರಬೇಕು ಆವಾಗ ಲೀಕ್ ಆಗಿದೆಯಾ ಅಥವಾ ಕಾಲೇಜ್ಗಳಿಗೆ ಬಂದ ಮೇಲೆ ಲೀಕ್ ಆಗಿದೆಯಾ ಸೊ ಇವೆಲ್ಲ ವಿಷಯಗಳನ್ನು ತಿಳಿಸ್ಕೊಡ್ಬೇಕು ಮೂರನೇದಾಗಿ ಟೈಮ್ ಡ್ಯೂರೇಷನ್ ಬಿಟ್ವೀನ್ ಅಕರೆನ್ಸ್ ಆಫ್ ದ ಲೀಕ್ ಆ್ಯಂಡ್ ದ ಆ್ಯಕ್ಚುಯಲ್ ಕಂಡಕ್ಟ್ ಆಫ್ ದ ಎಕ್ಸಾಮಿನೇಷನ್ ಅಂದರೆ ಟೈಮ್ ಡ್ಯೂರೇಷನ್ ಏನು ಪೇಪರ್ ಲೀಕ್ ಆಗಿರೋದಕ್ಕೂ ಎಕ್ಸಾಮಿನೇಷನ್ ಹುಡುಗರು ಬರೆಯೋದು ಬರೆದಿರೋದಕ್ಕೂ ಏನು ಟೈಮ್ ಗ್ಯಾಪ್ ಇದೆ ಅದನ್ನು ಕೂಡ ಕೇಳಿರುವಂಥದ್ದು ಇವು ಮೂರು ಪಾಯಿಂಟನ್ನು ಎನ್ ಟಿ ಎವ್ರ ಹತ್ರ ಕೇಳಿರುವಂಥದ್ದು ಮೊದಲನೇದಾಗಿ ಲೀಕ್ ಯಾವಾಗಾಯಿತು ಎರಡನೇದಾಗಿ ಈ ಒಂದು ಲೀಕ್ ಆಗಿರೋ ಅಂಥದ್ದನ್ನು ಹೇಗೆ ಯಾವ ಮ್ಯಾನರಲ್ಲಿ ಇದು ಲೀಕ್ ಆಯಿತು ಮೂರನೇದಾಗಿ ಈ ಪೇಪರ್ ಲೀಕ್ ಅಂತ ಇದ್ದಿದ್ದು ಆ್ಯಕ್ಚುಲ್ ಎಕ್ಸಾಮಿನೇಷನ್ಗಿಂತ ಮುಂಚೆ ಅಥವಾ ನಂತರ ಎಕ್ಸಾಮಿನೇಷನ್ಗಿಂತ ಮುಂಚೆ ಎಷ್ಟು ಹೊತ್ತು ಮುಂಚೆ ಆಯಿತು ಯಾಕಂದರೆ ಎಕ್ಸಾಮಿನೇಷನ್ ಪೇಪರ್ ಸ್ಟಾರ್ಟ್ ಆದಮೇಲೆ ಲೀಕ್ ಅಂತ ಬಂತು ಅಥವಾ ಮೊದಲೇ ಈ ಒಂದು ಆಗಿರ್ಬೋದು ಅಥವಾ ಡಾರ್ಕ್ ವೆಬ್ಬಲ್ ಆಗಿರ್ಬೋದು ಅದರಲ್ಲಿ ಹರಿದಾಡ್ತಾ ಇತ್ತು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೇಳಿರುವಂಥದ್ದು ಇದಕ್ಕೆ ಎನ್ ಟಿ ಎದವ್ರು ಏನು ಇನ್ಫಾರ್ಮೇಷನ್ ಕೊಡ್ತಾರಂತ ನೋಡಬೇಕು ಫೈನಲಿ ಕೋರ್ಟ್ದವ್ರು ಹೇಳಿದ್ದಿಷ್ಟೇ ಅಂದರೆ ಸಿ ಜಿ ಐದವರು ಹೇಳಿದ್ದಿಷ್ಟೇ ಈ ಒಂದು ಸೆಗ್ರಿಗೇಷನ್ ಏನಿದೆ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಂದ ಅಥವಾ ಆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತ್ಮೂರು ಲಕ್ಷ ಏನು ಇಪ್ಪತ್ತ್ಮೂರವರೆ ಲಕ್ಷ ಎಕ್ಸಾಮಿನೇಷನ್ ಬರೆದಿದ್ದಾರೆ ಆ ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ಆ್ಯಕ್ಚುಲಿ ಈ ಒಂದು ಪೇಪರ್ ಲೀಕ್ ಆಗಿದ್ದ ಮೇಲೆ ಅದರ ಒಂದು ಉಪಯೋಗವನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಆ ಪೇಪರ್ ಲೀಕಿನಲ್ಲಿ ಭಾಗವಹಿಸಿದ್ದಾರೆ ಇದರ ಒಂದು ಸೆಗ್ರಿಗೇಷನ್ ಪಾಸಿಬಿಲಿಟಿ ಇದ್ದರೆ ರೀನೀಟ್ ಬಗ್ಗೆ ಥಿಂಕ್ ಮಾಡುವಂಥ ಅವಶ್ಯಕತೆ ಇಲ್ಲ ರೀನೀಟ್ ಇಸ್ ಅವರ್ ಲಾಸ್ಟ್ ಆಪ್ಷನ್ ಅಂತಲೂ ಕೂಡ ಹೇಳಿದ್ದಾರೆ ಇನ್ ಬಿಟ್ವೀನ್ ಅವರು ಇನ್ನೊಂದು ಪಾಯಿಂಟನ್ನು ಕೂಡ ರೇಸ್ ಮಾಡಿದ್ದಾರೆ ಏನಂತಂದರೆ ರೀನೀಟ್ ಅನ್ನೋದು ಲಾಜಿಸ್ಟಿಕಲಿ ಪ್ರಾಕ್ಟಿಕಲಿ ಬಹಳ ಬಹಳ ಡಿಫಿಕಲ್ಟ್ ಆಗಿರೋ ಅಂಥದ್ದು ಎಲ್ಲರ ಇಪ್ಪತ್ತ್ಮೂರುವರೆ ಲಕ್ಷ ವಿದ್ಯಾರ್ಥಿಗಳಿಗೆ ಮಾಡಬೇಕು ಅಂತಂದರೆ ಸೊ ಅದಕ್ಕೆ ಅದು ನಮ್ಮ ಲಾಸ್ಟ್ ಆಪ್ಷನ್ ಈ ಒಂದು ಸೆಗ್ರಿಗೇಷನ್ ಆಗಿಬಿಟ್ಟು ಎಲ್ಲೆಲ್ಲಿ ಯಾವ್ಯಾವ ಏರಿಯಾದಲ್ಲಿ ಇದು ಲೀಕ್ ಆಗಿದೆ ಯಾವ್ಯಾವ ಸ್ಟೂಡೆಂಟ್ಸ್ಗಳು ಇದರ ಒಂದು ಅಂಡರ್ ಬಂದಿದ್ದಾರೆ ರೆಡಾರಲ್ಲಿ ಸೊ ಇವೆಲ್ಲ ವಿದ್ಯಾರ್ಥಿಗಳ ಸೆಗ್ರಿಗೇಷನ್ ಸಾಧ್ಯ ಆಗಿಬಿಡ್ತು ಅಂತಂದರೆ ಸೊ ಈ ವಿದ್ಯಾರ್ಥಿಗಳಿಗೆ ರೀ ನೀಟ್ ಮಾಡಬಹುದು ಎಲ್ಲ ವಿದ್ಯಾರ್ಥಿಗಳಿಗೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಹಾಗೆನಾದ್ರು ಮಾಡಬೇಕು ಅಂತಂದ್ರೂ ಕೂಡ ದಟ್ ವಿಲ್ ಬಿ ದ ಲಾಸ್ಟ್ ಆಪ್ಷನ್ ಫಾರ್ ದ ಸಿ ಜೆ ಐ ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನೆನ್ಪಿಟ್ಕೊಳ್ಳಿ ಸೊ ನನ್ನ ಒಂದು ಅಭಿಪ್ರಾಯ ಈಗಲೂ ಕೂಡ ಸೇಮ್ ಐ ವಿಲ್ ಸ್ಟ್ಯಾಂಡ್ ವಿತ್ ದ ಸೇಮ್ ಥಿಂಗ್ ರೀ ಈಸ್ ನಾಟ್ ಪಾಸಿಬಲ್ ಬಟ್ ಯಾವ್ಯಾವ ವಿದ್ಯಾರ್ಥಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಯಾವ್ಯಾವ ವಿದ್ಯಾರ್ಥಿ ಯಾವ್ಯಾವ ಏರಿಯಾ ಇನ್ವಾಲ್ವ್ ಆಗಿದೆ ಡಿಸ್ಟ್ರಿಕ್ಗಳು ಇನ್ವಾಲ್ವ್ ಆಗಿದೆ ಅಲ್ಲಿ ರಿನೀಟನ್ನು ಮಾಡಬಹುದು ಅದು ಅಲ್ಲದೆ ಒಂದು ಖುಷಿ ಕೊಡುವಂಥ ವಿಚಾರ ಇವತ್ತು ಆಗಿದೆ ಏನಂತಂದರೆ ಎನ್ ಟಿ ಎದವರಿಗೆ ನಿಮ್ಮ ಒಂದು ರಿಸಲ್ಟ್ ಶೀಟನ್ನು ಇನ್ನೊಂದು ಸಾರಿ ನೋಡ್ಕೊಳ್ಳಿ ಎಕ್ಸಾಕ್ಟಾಗಿ ರಿವ್ಯಾಲ್ಯೂಯೇಷನ್ ಅಂತ ವರ್ಡನ್ನು ಯೂಸ್ ಮಾಡದೇ ಇದ್ದರೂ ಕೂಡ ಎಲ್ಲೆಲ್ಲಿ ಈ ರೀತಿ ಇಮ್ಮಿಡಿಯೇಟ್ ಸ್ಪೈಕಿಂದ ರ್ಯಾಂಕಿಂಗ್ ಆಗಿದೆ ಮೋರ್ ದ್ಯಾನ್ ಸಿಕ್ಸ್ಟಿ ಸ್ಟೂಡೆಂಟ್ಸ್ಗಳು ಏನು ಸೆವೆನ್ ಟ್ವೆಂಟಿ ಓಟ್ ಆಫ್ ಸೆವೆನ್ ಟ್ವೆಂಟಿ ಸ್ಕೋರ್ ಮಾಡಿದ್ದಾರೆ ಯಾವ ಒಂದು ಮಾರ್ಕ್ಲಿ ಮಾರ್ಕಲ್ಲಿ ಇನ್ ಇಮ್ಮಿಡಿಯೇಟ್ ಸ್ಪೈಕ್ ಆಗಿದೆ ಯಾವ ಏರಿಯಾದಲ್ಲಿ ಅಥವಾ ಯಾವ ಎಕ್ಸಾಮಿನೇಷನ್ ಸೆಂಟರ್ದಲ್ಲಿ ಕುಳಿತುಕೊಂಡಿರುವಂಥ ವಿದ್ಯಾರ್ಥಿಗಳಲ್ಲೇ ಜಾಸ್ತಿ ಸೆವೆನ್ ಟ್ವೆಂಟಿ ಬಂದಿದೆ ಅಥವಾ ಸೆವೆನ್ ನೈಂಟೀನ್ ಬಂದಿದೆ ಸೆವೆನ್ ಏಯ್ಟೀನ್ ಬಂದಿದೆ ಸೊ ಇವೆಲ್ಲವನ್ನು ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಸಾಧ್ಯ ಆಗೋದಿಲ್ಲ ಅಂತಂದರೂ ಕೂಡ ನಿಮಗೆ ಸಾಧ್ಯ ಇಲ್ಲ ಅಂತಂದ್ರೇನು ಬೇರೆಯವರ ಒಂದು ಏಜೆನ್ಸಿಯ ಸಹಾಯವನ್ನಾದ್ರೂ ತಗೊಳ್ಳಿ ಅಥವಾ ಬೇರೆ ಏನಾದರೂ ಸಹಾಯವನ್ನು ತೊಗೊಳ್ಳಿ ಒಟ್ಟಿನಲ್ಲಿ ಅದರ ಒಂದು ಇನ್ಫಾರ್ಮೇಷನ್ನೂ ಕೂಡ ನಮಗೆ ಬೇಕು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿರುವಂಥದ್ದು ಸೊ ಇವೆಲ್ಲ ವಿಷಯಗಳು ಇವತ್ತು ಕೋರ್ಟಲ್ಲಿ ಆಗಿರುವಂಥದ್ದು ಇದರ ಒಂದು ಫೈನಲ್ ವರ್ಡಿಕ್ಟ್ ಹನ್ನೊಂದನೇ ತಾರೀಕು ಬರ್ತದೆ ಸೊ ನಮ್ಮ ಒಂದು ಇಂಟೆನ್ಷನ್ ಇಷ್ಟೇ ಹನ್ನೊಂದನೇ ತಾರೀಕು ಲೀಸ್ಟ್ ಏನಿದೆ ಅದು ಬಂದುಬಿಡಲಿ ಹೊರಗೆ ಫೈನಲ್ ಡಿಸಿಷನ್ ಬಂದುಬಿಡಲಿ ಯಾಕಂತಂದರೆ ಇನ್ನೂ ಕೂಡ ನಾವು ವೇಟ್ ಮಾಡ್ಕೋತಾ ಹಿಯರಿಂಗನ್ನು ನೆಕ್ಸ್ಟ್ ಪೋಸ್ಟ್ಪೋನ್ ಮಾಡ್ತಾ ಹೋದರು ಅಂತಂದರೆ ಸೊ ಎವ್ರಿ ಆಲ್ ದೀಸ್ ಪ್ರೊಸೆಸಸ್ ವಿಲ್ ಗೆಟ್ ಪೋಸ್ಟ್ಪೋನ್ ಸೊ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಅಫೆಕ್ಟ್ ಆಗಿದೆ ಆ ವಿದ್ಯಾರ್ಥಿಗಳಿಗೆ ಅಥವಾ ಯಾವ್ಯಾವ ವಿದ್ಯಾರ್ಥಿಗಳು ಈ ಎಲ್ಲ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸ್ಕ್ಯಾಮಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ರೀನೀಟನ್ನು ಮಾಡಲಿ ಅಂಥ ಏರಿಯಾಗಳಲ್ಲಿ ರೀನೀಟನ್ನು ಮಾಡಲಿ ಆದರೆ ಇಪ್ಪತ್ತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ರೀನೀಟನ್ನು ಮಾಡುವಂಥದ್ದು ಲಾಜಿಸ್ಟಿಕಲಿ ಆಗಿರ್ಬೋದು ಅಥವಾ ಪ್ರಾಕ್ಟಿಕಲಿ ಆಗಿರ್ಬೋದು ಸೊ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಅನ್ನೋದನ್ನು ಸುಪ್ರೀಂ ಕೋರ್ಟ್ದವ್ರು ಕೂಡ ಒಪ್ಕೊಂಡಿರುವಂಥದ್ದು ಬಟ್ ಯಾವುದೋ ಒಂದು ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟಲ್ಲಿ ಅವ್ರು ಹೇಳಿರೋದೇನಂತಂದರೆ ಇಫ್ ಸೆಗ್ರಿಗೇಷನ್ ಇಸ್ ಪಾಸಿಬಲ್ ದೆನ್ ರೀ ಎಕ್ಸಾಮಿನೇಷನ್ ಇಸ್ ನಾಟ್ ಮ್ಯಾಂಡೇಟರಿ ಇಫ್ ದಿಸ್ ಸೆಗ್ರಿಗೇಷನ್ ಇಸ್ ನಾಟ್ ಪಾಸಿಬಲ್ ಅಂದರೆ ಯಾವ್ಯಾವ ವಿದ್ಯಾರ್ಥಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅನ್ನೋದು ಏನಾದರೂ ಸೆಗ್ರಿಗೇಟ್ ಆಗಿಲ್ಲ ಅಂತಂದರೆ ಅಥವಾ ಈ ಪ್ರೊಸೀಜರ್ ಯಾವ ರೀತಿ ಲೀಕ್ ಆಗಿದೆ ಅನ್ನೋದು ಗೊತ್ತಾಗಲಿಲ್ಲ ಅಂತಂದರೆ ಸೊ ಇಫ್ ದಿಸ್ ಲೀಕ್ ಈಸ್ ಫಾರ್ ದ ಮಾಸ್ ಒನ್ ದೆನ್ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಡು ರೀನ್ ಇಟ್ ಬಟ್ ಅಂತಹ ಪಾಸಿಬಿಲಿಟಿ ಬಹಳ ಬಹಳ ಕಡಿಮೆ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ ಬಟ್ ಹನ್ನೊಂದು ತಾರೀಕು ವೇಟ್ ಮಾಡೋಣಂತೆ ಯಾವ ರೀತಿ ಆಗ್ತದೆ ಅಂತ ಹೇಳಿ ಸೊ ಥ್ಯಾಂಕ್ ಯು ಹ್ಯಾವ್ ಡೇ